ಶ್ರೀರಾಮ ಸಮರ್ಥ ಆಗಸ್ಟ್ 14. ಶಾಶ್ವತ ಆನಂದವು ಕೇವಲ ಭಗವಂತನ ಹತ್ತಿರವೇ ಇರುತ್ತದೆ. ಜಗತ್ತಿನಲ್ಲಿಯ ಪ್ರತಿಯೊಬ್ಬ ಮನುಷ್ಯನು ತನಗೆ ಆನಂದ ಸಿಗಬೇಕೆಂದು ಧಡಪಡಿಸುತ್ತಿರುತ್ತಾನೆ. ಇಷ್ಟೇ ಅಲ್ಲದೆ ಆನಂದ ಬೇಡವೆನ್ನುವ ಮನುಷ್ಯನು ಸಿಗುವುದೇ ಇಲ್ಲ. ಅಂದರೆ ಮನುಷ್ಯನಿಗೆ ಆನಂದವು ಬೇಕಾಗಿಯೇ ಇರುತ್ತದೆ. ಆದರೆ ಇಷ್ಟೆಲ್ಲ ಪ್ರಯತ್ನದಿಂದಲೂ ಅವನಿಗೆ ಆನಂದ ಸಮಾಧಾನವು ಏಕೆ ತಾನೇ ಸಿಗಬಾರದು? ಇದಕ್ಕೆ ಕಾರಣವೇನೆಂದರೆ ಈ ಶಾಶ್ವತ ಆನಂದವು ಕೇವಲ ಭಗವಂತನ ಹೊರತು ಬೇರೆ ಎಲ್ಲಿಯೂ ಸಿಗಲು ಶಕ್ಯವಿಲ್ಲದಿರುವುದರಿಂದ ಅವನ ಪ್ರಯತ್ನವು ವ್ಯರ್ಥವಾಗಿರುತ್ತದೆ. ಆ ಆನಂದಕ್ಕಾಗಿ ನನಗೆ ಭಗವಂತನು ಬೇಕೆಂದು ಮನಃಪೂರ್ವಕ ಅನಿಸಬೇಕು. ಹಾಗೂ ಅದಕ್ಕಾಗಿಯೇ ನಾವೆಲ್ಲರೂ ನಾಮ ತೆಗೆದುಕೊಳ್ಳುವುದು ಅವಶ್ಯವಿರುತ್ತದೆ. ನಮ್ಮ ಮನಸ್ಸನ್ನು ಭಗವಂತನ ಚರಣದಲ್ಲಿ ಗಟ್ಟಿಯಾಗಿ ಇಡಬೇಕು. ಹಾಗೂ ದೇಹವನ್ನು ಪ್ರಾರಬ್ಧದ ಪ್ರವಾಹದಲ್ಲಿ ಬಿಟ್ಟು ಬಿಡಬೇಕು. ಒಮ್ಮೆ ಅದು ಸುಖದಲ್ಲಿರಬಹುದು, ಮತ್ತೊಮ್ಮೆ ದುಃಖದಲ್ಲಿರಬಹುದು. ಒಮ್ಮೊಮ್ಮೆ ಅದು ಬಹಳಷ್ಟು ದಿನಗಳವರೆಗೆ ಸುಖರೂಪವಾಗಿ ನಡೆಯಬಹುದು, ಆದರೆ ಮತ್ತೊಮ್ಮೆ ಮಧ್ಯದಲ್ಲಿಯೇ ಆಘಾತ ಹೊಂದಿ ಮುಳುಗುವ ಅವಸ್ಥೆಗೆ ಬರಬಹುದು. ಆದರೆ ಅದರ ಯಾವುದೇ ಅವಸ್ಥೆಯಲ್ಲಿ ನಮ್ಮ ಆನಂದವು ಸ್ಥಿರವಾಗಿಯೇ ಉಳಿಯುವುದು. ನೀವು ಎಲ್ಲ ಜನರು ಬಹಳ ಉತ್ತಮರಿರುತ್ತೀರಿ, ಭಗವಂತನ ನಾಮ ತೆಗೆದುಕೊಳ್ಳುತ್ತೀರಿ ಎಂದು ನನಗೆ ತಿಳಿಯುತ್ತದೆ. ಆದರೆ ನಿಮಗೆ ನಾಮದ ಪ್ರೇಮ ಬರದಿರುವುದನ್ನು ನೋಡಿ ನನಗೆ ಬಹಳ ವಿಷಾದವೆನಿಸುತ್ತದೆ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಮನಃಪೂರ್ವಕ ವಿಚಾರ ಮಾಡಿ ನಿಶ್ಚಯ ಮಾಡಬೇಕೇನೆಂದರೆ ನನಗೆ ನಾಮದ ಪ್ರೇಮ ಬರುವಲ್ಲಿ ಏನು ಅಡ್ಡಿ ಬರುತ್ತದೆ? ನಿಮ್ಮ ಪರಿಸ್ಥಿತಿ ಅಡ್ಡಿ ಬರುತ್ತದೆಯೇ? ಮಂದಿರದಲ್ಲಿರುವ ಜನರಾದರೂ ನಾಮದ ಪ್ರೇಮಕ್ಕೆ ಪರಿಸ್ಥಿತಿಯು ಅಡ್ಡ ಬರುತ್ತದೆ ಎಂದು ಹೇಳುವುದು ಉಚಿತವಲ್ಲ. ನೀವು ಇಲ್ಲಿ ಆನಂದದಿಂದ ಇರಿರಿ, ಮಂದಿರದಲ್ಲಿ ಊಟ ಮಾಡಿರಿ, ಹಾಗೂ ರಾಮ ರಾಮ್ ಅನ್ಯರೆಂದು ನಾನು ಹೇಳುತ್ತೇನೆ. ಆದರೆ ಈ ಜನರು ಕೂಡ ನಾಮದ ಪ್ರೇಮ ಬರುವುದಕ್ಕೆ ಪರಿಸ್ಥಿತಿ ಅಡ್ಡ ಬರುತ್ತದೆಂದರೆ ಹೊರಗಿನಿಂದ ಬರುವ ಜನರಿಗೆ ನಾನು ಏನು ಹೇಳಲಿ? ನಿಜವಾಗಿಯೂ ಮನುಷ್ಯನು ಆನಂದಕ್ಕಾಗಿ ಬದುಕಿರದೆ ವಸ್ತುವಿಗಾಗಿ ಬದುಕಿರುತ್ತಾನೆಂದು ಅನ್ನಬೇಕಾಗುತ್ತದೆ. ವಸ್ತು ಸತ್ಯವಾಗಿರದೇ ಇರುವುದರಿಂದ ಅದರ ರೂಪವು ಅಶಾಶ್ವತವಾಗಿರುತ್ತದೆ. ಅಂದರೆ ಅದರಿಂದ ಪ್ರಾಪ್ತವಾಗುವ ಆನಂದವು ಕೂಡ ಅಶಾಶ್ವತವಾಗಿರುತ್ತದೆ. ನಿಜವಾದ ಆನಂದವು ವಸ್ತುವಿನಲ್ಲಿರದೆ ವಸ್ತುವಿನ ಆಚೆಗಿರುತ್ತದೆ. ನಾವು ಭಗವಂತನ ಹತ್ತಿರ ಆನಂದವನ್ನೇ ಬೇಡಬೇಕು. ಅವನು ವಸ್ತು ಹಾಗೂ ಆನಂದ ಎರಡನ್ನೂ ಕೊಟ್ಟರೆ ಉತ್ತಮವೇ ಆಗುತ್ತದೆ. ಆದರೆ ಚಿರಕಾಲ ಉಳಿಯುವ ಆನಂದವು ಯಾವಾಗಲೂ ವಸ್ತುರಹಿತವೇ ಆಗಿರುತ್ತದೆ. ಒಂದು ಸ್ಟೇಷನ್ನಿನ ಮೇಲೆ ಉತ್ತಮ ಪೇರು ಹಣ್ಣು ಸಿಗುತ್ತವೆಂದು ಒಬ್ಬ ಮನುಷ್ಯನು ಗಾಡಿಯಿಂದ ಕೆಳಕ್ಕೆ ಇಳಿದನು. ಆ ಮನುಷ್ಯನು ಪೇರು ಹಣ್ಣು ತಿನ್ನುವ ನಾದಕ್ಕೆ ಎಷ್ಟು ಬೀಳುವನೆಂದರೆ ಅದಕ್ಕಾಗಿ ತನ್ನ ಗಾಡಿ ತಪ್ಪಿಸಿಕೊಳ್ಳುವುದಿಲ್ಲ. ಇದರಂತೆ ಆನಂದಕ್ಕೆ ಅಡ್ಡ ಬರುವ ವಸ್ತುಗಳ ಬೆನ್ನು ಹತ್ತುವುದು ಉಚಿತವಲ್ಲ. ಆನಂದ ಪ್ರಾಪ್ತ ಮಾಡಿಕೊಡುವ ಸಂಗತಿಗಳ ಬಗ್ಗೆ ನಾವು ವಿಚಾರ ಮಾಡೋಣ ಹಾಗೂ ನಾಮಸ್ಮರಣೆಯಲ್ಲಿಯೇ ಇರೋಣ. ನಿನ್ನೆಯಾದದ್ದರ ಬಗ್ಗೆ ದುಃಖ ಪಡಬಾರದು. ನಾಳೆ ಏನು ಆಗುತ್ತದೆ ಎಂಬುದರ ಚಿಂತೆ ಮಾಡಬಾರದು. ಇಂದು ಮಾತ್ರ ಆನಂದದಲ್ಲಿ ನಮ್ಮ ಕರ್ತವ್ಯ ಮಾಡಬೇಕು. ಇಂದಿನ ಮುಖ್ಯ ವಿಚಾರ, ಸಮಯ ಸಿಕ್ಕೊಡನೆ ಅದನ್ನು ವ್ಯರ್ಥ ಹರಟೆಯಲ್ಲಿ ಕಳೆಯದೆ ನಾಮಸ್ಮರಣೆ ಮಾಡಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.